ಹಾಯ್ ಎಲ್ಲರಿಗೂ, ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವಾಗ ನಾನು ಹಾಲು ಪ್ಯಾಕೆಟ್ ಕಟ್ ಮಾಡ್ತಾ ಇದ್ದೆ, ಸೊ ಅದನ್ನು ತೋರಿಸೋಣ ಅಂತ. ಮನೆಯೆಲ್ಲ ಹೇಗೆ ಮಾಡ್ತೀನಿ ಅಂತ ನೋಡಿ, ಸ್ವಲ್ಪ ಪಾತ್ರೆ ನೀರು ಹಾಕ್ತೀನಿ, ಅಂದರೆ ಹಾಲು ತಳಕ್ಕೆ ಹತ್ತಲ್ಲ, ಅಂದರೆ ಪಾತ್ರೆಗೆ ಹತ್ತಲ್ಲ, ಅಂದರೆ ಸೀದಲ್ಲ ಸ್ವಲ್ಪ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಸ್ವಲ್ಪ ನೀರು ಹಾಕಬೇಕು. ಏನಂತೆ ಅಂದರೆ, ಬೆಂಗಳೂರಲ್ಲಿ ತುಂಬ ಕಸ ಇದಾಗುತ್ತೆ ಅಂತೀವಲ್ವ, ಹಾಲಿನ ಪ್ಯಾಕೆಟು ನಾವು ಎಡ್ಜಲ್ಲಿ ಕಟ್ ಮಾಡ್ತೀವಲ್ವ, ಅದನ್ನು ಕಟ್ ಮಾಡಿ ಬಿಸಾಕೋದ್ರಿಂದ ಎಷ್ಟೋ ಲಕ್ಷಗಟ್ಟಲೆ ಆಗುತ್ತಂತೆ ಅದು ಬೆಂಗಳೂರಲ್ಲಿ ಕಸ ಒಂದು ದಿನಕ್ಕೆ. ಸೊ ಹಾಗಾಗಿ ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೋಡಿ, ನಾನು ಹೀಗೆ ಸೈಡಲ್ಲಿ ಕಟ್ ಮಾಡಿ ಅದು ಪ್ಯಾಕೆಟನ್ನು ಫುಲ್ ಕಟ್ ಮಾಡಲ್ಲ, ಅದನ್ನು ನೋಡಿ ಕೈಯಲ್ಲಿ ಹಿಡಿದ್ನಲ್ವ, ಹಾಗೆ ಕಟ್ ಮಾಡಿ ಹಿಡಿದ್ಬಿಟ್ಟು ಹಾಕಿದರೆ ಅದನ್ನು ಎಡ್ಜನ್ನು ಕಟ್ ಮಾಡಿ ನಾವು ಬಿಸಾಕ್ತೀವಲ್ವ, ಅದನ್ನು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನೀಟಾಗಿ ಇನ್ನೊಂದು ಸಾರಿ ಕಟ್ ಮಾಡಿ ನೀವು ನೀರು ಹಾಕಿ ಬೇಕಾದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ನೋಡಿ, ಹೀಗೆ ಮಾಡೋದ್ರಿಂದ ನಮ್ಮಿಂದನೂ ಸ್ವಲ್ಪ ಏನಾದರೂ ಯೂಸ್ ಆದಂಗೆ ಆಗುತ್ತಲ್ವ, ನಾವು ಕೂಡ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ. ನೀವು ಹೀಗೆ ಮೊದಲೇ ಯಾರಾದರೂ ಇದೇ ಥರ ಮಾಡ್ತಾ ಇದ್ದರೆ ಒಳ್ಳೆಯದಾಯಿತು. ಯಾರು ಇನ್ನೂ ಮಾಡ್ತಾ ಇಲ್ಲ, ಖಂಡಿತ ಹೀಗೆ ಕಟ್ ಮಾಡಿ ಹಾಲಿನ ಪ್ಯಾಕೆಟು, ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಒಂದು ಸಾರಿ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಬೀನ್ಸ್ ಹೆಚ್ಚಿಟ್ಟಿದ್ದೀನಿ, ರಾತ್ರಿನೇ ಚೆನ್ನಾಗಿ ತೊಳೆದು ಆಮೇಲೆ ಹೆಚ್ಚಿಟ್ಟುಕೊಂಡಿದ್ದೀನಿ ಸಣ್ಣ ಚಿಕ್ಕದಾಗಿ. ಇವಾಗ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೋಡಿ, ಇವಾಗ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೆ, ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ರಾತ್ರಿನೇ ತೊಳೆದಿಟ್ಟು ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ಆವಾಗಲೇ ಎಣ್ಣೆ ಹಾಕಿಟ್ಟಿದ್ದೀನಿ ಪಾತ್ರೆಗೆ. ಇವಾಗ ಸಾಸಿವೆ, ಜೀರಿಗೆ, ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಇಂಗು, ಹಾಗೆ ಅರಶಿನ ಹಾಕ್ತಾ ಇದ್ದೀನಿ. ಆವಾಗ ಇವಾಗ ಹೆಚ್ಚಿಟ್ಟಿದ ಬೀನ್ಸ್ ಎಲ್ಲ ಹಾಕ್ತೀನಿ. ನೋಡಿ, ಇವಾಗ ನೀಟಾಗಿ ಕೈಯಾಡಿಸಿದ್ದಾಯಿತು. ಸ್ವಲ್ಪ ಎಣ್ಣೆಯಲ್ಲಿ ಇದು ಫ್ರೈ ಆಗಲಿ, ಮತ್ತೆ ತೋರಿಸ್ತೀನಿ ನಿಮಗೆ. ಒಂದು 2-3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಇದಾಗಬೇಕದು, ಆಮೇಲೆ ಅದಕ್ಕೆ ನೀರು ಹಾಕ್ತೀನಿ ನಾನು. ಇವಾಗ ಮತ್ತೊಂದು ಸಲ ನೀಟಾಗಿ ಮತ್ತೆ ಈ ಥರ ತಯಾರಿಸಿಕೊಂಡಾಗ ನಾನು ನೀರು ಹಾಕ್ತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ಮುಳುಗಿ ಅದು ಚೆನ್ನಾಗಿ ಬೇಯೋಷ್ಟು ನೀರು ಹಾಕಿದರೆ ಆಯಿತು. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದಾಜ್ ಗೊತ್ತಾಗುತ್ತಲ್ವಾ, ಹಾಗೆ ಹಾಕ್ತಾ ಇದ್ದೀನಿ ನಾನು. ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ, ಬಾಯ್ಲ್ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಇವಾಗಲೇ ಅಂತ ಹಾಕ್ತಾ ಇದ್ದೀನಿ. ಇವಾಗ ಅಷ್ಟು ಮಾಡಿ ಸ್ವಲ್ಪ ಕ್ಲೋಸ್ ಮಾಡಿಬಿಡೋಣ. ಉರಿ ಸಿಮ್ಮಲ್ಲಿರಲಿ, ಇಲ್ಲ ಮೀಡಿಯಮ್ ಇಟ್ಕೊಂಡು ಬಿಟ್ಟು ಚೆನ್ನಾಗಿ ಅದು ಬಾಯ್ಲ್ ಆಗುತ್ತೆ. ನಂಗೆ ಬೇರೆ ಕೆಲಸ ಇದೆ, ಮತ್ತೆ ಆಮೇಲೆ ಸಿಗ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಇವಾಗ ಬಾಯ್ಲ್ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ಕಾಣ್ತಾ ಇರ್ಬೋದು ನಿಮಗೆ. ಚೆನ್ನಾಗಿ ಬೆಂದಿದೆ ಎಲ್ಲ ಬೀನ್ಸ್ ಎಲ್ಲ.
ಇವಾಗ ಒಂದೊಂದೇ ಸಾಮಾನು ಹಾಕ್ತಾ ಹೋಗ್ತೀನಿ ನೋಡಿ. ಹುಣಸೆ ರಸ ತೆಗೆದಿಟ್ಟಿದ್ದೀನಿ, ಹುಣಸೆ ರಸ. ಹಾಗೆ ಖಾರದ ಪುಡಿ, ಖಾರ ನಿಮ್ಮ ಇಷ್ಟಕ್ಕೆ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾವು ಬಾಕ್ಸಿಗೆ ಮಕ್ಕಳಿಗೆಲ್ಲ ಹಾಕೋದ್ರಿಂದ ಕಡಿಮೆ ಹಾಕ್ತೀನಿ. ಇದು ಈ ಪಲ್ಯನ ಇನ್ನೊಂದು ಥರ ಕೂಡ ಮಾಡ್ತಾರೆ, ಸುಮ್ಮನೆ ಒಗ್ಗರಣೆ ಕೊಟ್ಟು ಉದ್ದಿನ ಬೇಳೆ ಅದೆಲ್ಲ ಹಾಕಿ ಹಸಿ ಕೊಬ್ಬರಿ ತುರಿ ಹಾಕಿ ಅಷ್ಟೇ ಮಾಡ್ತಾರೆ. ನಾನು ಈ ಥರ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಹೀಗೆ ಮಾಡೋದು. ನೋಡಿ ಹಾಗೆ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಹಸಿ ಕೊಬ್ಬರಿ ಇತ್ತು, ಅದನ್ನು ಇದನ್ನು ಮಾಡಿ ತೆಂಗಿನಕಾಯಿ ತುರಿನ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಹಾಗೆ ಶೇಂಗಾ ಪುಡಿ ಇದು ಹುರಿದ್ಬಿಟ್ಟು ಪುಡಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು ಯಾವಾಗಲೂ. ಸೊ ಎಲ್ಲ ಪಲ್ಯಗಳಿಗೆ ನಾವು ಹಾಕ್ತೇವಲ್ವ, ಸೊ ಹಾಗಾಗಿ ಆಲ್ಮೋಸ್ಟ್ ರೆಡಿ ಇದ್ದೇ ಇರುತ್ತೆ ಅದು ನಮ್ಮನೆಯಿಂದ. ಸೊ ಹಾಗಾಗಿ ಸ್ವಲ್ಪ ರಸ ಬೇಕಲ್ವ, ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರಬೇಕಲ್ವ, ಅದಕ್ಕೆ ಸ್ವಲ್ಪ ನಾವು ಎಲ್ಲದಕ್ಕೂ ಹಾಕಿ ಹಾಕ್ತೀವಿ. ಶೇಂಗಾ ಪುಡಿ ಅಂದರೆ ಕಡಲೆ ಬೀಜ. ನೋಡಿ ಇವಾಗ ಎಲ್ಲ ಹಾಕಿದ್ದಾಯಿತು, ಕೈಯಾಡಿಸಿದ್ದು ಆಯಿತು. ಇವಾಗ ಇನ್ನೊಂದು ಸಾರಿ ಮತ್ತೆ ಕ್ಲೋಸ್ ಮಾಡ್ತೀನಿ, ಅಂದರೆ ಅದು ಚೆನ್ನಾಗಿ ಕುಕ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಮಸಾಲೆ ಪುಡಿ ಕೂಡ ಹಾಕ್ತಾ ಇದ್ದೀನಿ, ಮಾಮೂಲಿ ಮನೇಲಿ ಸಾರಿಗೆಲ್ಲ ಹಾಕ್ತೀವಲ್ವ, ಸೊ ಅದೇ ಮಸಾಲೆ ಪುಡಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ. ಇದು ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಬೇಗ ಬಾಯ್ಲ್ ಆಗುತ್ತೆ. ಸೊ ಅದಕ್ಕೆ ಕ್ಲೋಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿಯಾಗಿದೆ. ನಾನು ಹೇಗೆ ಮಾಡ್ತೀನಿ, ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ. ನೋಡಿ ಇದಕ್ಕೆ ಬಂದರೆ ಸಾಕು, ಇನ್ನೂ ಸ್ವಲ್ಪ ರಸ ಬೇಕಂದರೆ ನಿಮಗೆ ಇನ್ನೊಂದು ಸ್ವಲ್ಪ ನೀರಿದ್ದಾಗೆ ನೀವು ಸ್ಟೌವ್ ಆಫ್ ಮಾಡ್ಬೋದು. ಹಾಗೆ ಇಷ್ಟಿರಲಿ ಅಂತ ನಾನು ಇವಾಗ, ಚೆನ್ನಾಗಿ ಬೆಂದಿದೆ ಕೂಡ ಬೀನ್ಸು. ಸೊ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ. ಇನ್ನೊಂದು ಮೆಥಡಲ್ಲೂ ಮಾಡ್ತಾರೆ ಇದನ್ನು, ಮೊದಲೇ ಹೇಳ್ದಂಗೆ. ಇವಾಗ ಸ್ಟೌವ್ ಆಫ್ ಮಾಡ್ಬಿಡ್ತೀನಿ, ಜಸ್ಟ್ ಒಗ್ಗರಣೆ ಕೊಟ್ಬಿಟ್ಟು ಹಸಿಮೆಣಸಿನ್ಕಾಯಿ ಆಮೇಲೆ ಕೊಬ್ಬರಿ ತುರಿ ಅಷ್ಟೇ ಹಾಕಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿಯಾಗಿದೆ. ಚಪಾತಿ ಜೊತೆ ಇದೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆ ಅಷ್ಟೊಂದು ಚೆನ್ನಾಗಿರಲ್ಲ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅನ್ಬೋದು ಇದನ್ನು. ಏನಂತೀರ, ಮಕ್ಕಳಿಗೂ ಕೂಡ ಬೇರೆ ಬೇರೆ ತರಕಾರಿ ಎಲ್ಲ ಕೊಟ್ಟಾಗ ಅವ್ರಿಗೂ ಕೂಡ ಹೆಲ್ತ್ಗೂ ಒಳ್ಳೆಯದು, ಚೆನ್ನಾಗೂ ಇರುತ್ತಲ್ವ. ಸೊ ಹಾಗಾಗಿ ಬೇರೆ ಬೇರೆ ತರಕಾರಿನ ಯೂಸ್ ಮಾಡೋದು ಕೂಡ ತುಂಬ ಒಳ್ಳೇದು ಅನ್ಕೋತೀನಿ. ನೀವು ಹೇಗೆ ಮಾಡ್ತೀರಾ, ನೀವು ಹೀಗೆ ಮಾಡ್ತೀರಾ, ಬೇರೆ ಹೇಗೆ ಮಾಡ್ತೀರಾ ನನಗೂ ಕೂಡ ತಿಳಿಸಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದು. ಇದು ನಮ್ಮ ಸ್ಟೈಲ್ ಅಂದ್ಕೊಳ್ಳಿ, ನಮ್ಮನೆ ಸ್ಟೈಲ್ ಇದು, ನಾನು ಮಾಡೋದು. ನೀವು ಅರ್ಜೆಂಟಲ್ಲಿ ಬೇಕಾದರೆ ಅಂದರೆ ಒಂದು ಸಿಟಿ ಇದ್ರ ಮಾಡ್ಕೋಬೋದು, ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೋಬೋದು. ಬಟ್ ಕುಕ್ಕರಲ್ಲಿ ಹಾಕಿದಾಗ ತುಂಬ ಮೆದುವಾಗಿಬಿಡುತ್ತೆ ಅದು, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ನೋಡಿ ನಿಮ್ಮ ನಿಮ್ಮ ಇಷ್ಟ, ಕೆಲವೊಬ್ರಿಗೆ ಟೈಮ್ ಇಲ್ಲ ಅಂದಾಗ ಬೇಕಾದರೆ ಮಾಡ್ಕೋಬೋದು ಅನ್ಕೋತೀನಿ. ಬಟ್ ಇದು ಕೂಡ ಅಷ್ಟೇನು ಟೈಮ್ ಹಿಡಿಯಲ್ಲ. ನೀವು ಒಗ್ಗರಣೆ ಹಾಕಿಬಿಟ್ಟು ಮೇಲ್ಗಡೆ ಉಪ್ಪು ಹಾಕಿ ಸ್ವಲ್ಪ ಮುಚ್ಚಿಬಿಟ್ರೆ ಅದು ಬೇಗ ಬೇಯುತ್ತೆ, ಅಷ್ಟೊಂದೇನು ಟೈಮ್ ತೊಗೊಳ್ಳಲ್ಲ ಅನ್ಕೋತೀನಿ. ನಾನಿವತ್ತು ಮಾಡಿದ್ನಲ್ವಾ, ಉಪ್ಪು ಮೊದಲೇ ಹಾಕಿದ್ದೆ, ಸೊ ಹಾಗಾಗಿ ಬೇಗ ಬೇಯಿತು ಕೂಡ. ಮತ್ತು ಮೇಲೊಂದು ಪ್ಲೇಟ್ ಏನಾದರೂ ನೀವು ಮುಚ್ಚಿಬಿಟ್ರೆ ಬೇಗ ಬಾಯ್ಲ್ ಆಗುತ್ತೆ, ನನಗೇನು ಅಷ್ಟೊಂದು ಇದು ಅನಿಸ್ಲಿಲ್ಲ. ನೋಡಿ ನಿಮಗೆ ಬೇಕಾದರೆ ಕುಕ್ಕರಲ್ಲಿ ಬೇಕಾದರೂ ಒಂದು ಸಿಟಿ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡ್ತಾ ಇರಿ ಫ್ರೆಂಡ್ಸ್. ಪ್ಲೀಸ್ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಓಕೆ ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.